ನಮ್ಮ ಎಂಎಲ್ಎ ಪವರ್ ಟಿವಿಯ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಸೋ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ನಲ್ಲಿ ಏನಾಗ್ತಾ ಇದೆ ಅಂತ ತಿಳಿಸ್ಕೊಡ್ತಾರೆ ನನ್ನ ಕಲೀಗ್ ರಜನಿ ಓವರ್ ಟು ಯು ರಜನಿ ಥ್ಯಾಂಕ್ ಯು ಸಿಂಧೂರ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಂದಾಗಿರುವಂತ ಕ್ಷೇತ್ರ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಈಗ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಬಹಳ ಜಿದ್ದಾಜಿದ್ದಿಯ ಕಣವಾಗಿ ಮಾರ್ಪಟ್ಟಿದೆ ಈಗ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ ಅನ್ನು ನೋಡುವಂತ ಸಮಯ ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಭರ್ಜರಿಯಾದಂತ ಸ್ಪಂದನೆ ಸಿಗ್ತಾ ಇದೆ ಶೃಂಗೇರಿ ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯವಾಗಿದೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಾಗಿದ್ದಾರೆ ನಮ್ಮ ಎಂಎಲ್ಎ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ರವರೆಗೂ ನಡೆದಂತ ಸಮೀಕ್ಷೆ ಮುಕ್ತಾಯವಾಗಿದೆ ಶೃಂಗೇರಿ ಸಮೀಕ್ಷೆಯಲ್ಲಿ ಯಾರ ಪರ ಇದೆ ಜನಾಭಿಪ್ರಾಯ ಅನ್ನೋದನ್ನ ನೋಡ್ತಾ ಹೋಗೋಣ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಜಿದ್ದಾಜಿದ್ದಿಯಲ್ಲಿ ಯಾರಿಗೆ ಗೆಲುವು ಲಭಿಸಿದೆ ಅನ್ನೋದನ್ನ ಗಮನಿಸುತ್ತಾ ಹೋಗೋಣ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ನಡುವೆ ನೇರವಾದಂತ ಫೈಟ್ ಏರ್ಪಟ್ಟಿದೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಶಾಸಕ ಟಿಡಿ ರಾಜೇಗೌಡ ಸ್ಪರ್ಧೆಯಲ್ಲಿದ್ದಾರೆ ಬಿಜೆಪಿ ಅಭ್ಯರ್ಥಿಯಾಗಿ ಮಾಜಿ ಸಚಿವ ಡಿಎನ್ ಜೀವರಾಜ್ ಕಣದಲ್ಲಿದ್ದಾರೆ ಜೆಡಿಎಸ್ ಪಕ್ಷದಿಂದ ಕಣದಲ್ಲಿದ್ದಾರೆ ಸುಧಾಕರ್ ಶೆಟ್ಟಿ ಹಾಗಾದ್ರೆ ಯಾರು ನಮ್ಮ ಎಂಎಲ್ಎ ಶೃಂಗೇರಿ ಕ್ಷೇತ್ರದಿಂದ ಬಂದಂತ ಒಟ್ಟು ಕರೆಗಳ ಸಂಖ್ಯೆ 8701 ಬಿಜೆಪಿ ಪರವಾಗಿ ದಾಖಲಾದಂತ ಮತಗಳ ಸಂಖ್ಯೆ 2131 ಇನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ದಾಖಲಾದಂತ ಮತಗಳ ಸಂಖ್ಯೆ 2747 ಹಾಗೆ ಜೆಡಿಎಸ್ ಪಕ್ಷದ ಪರವಾಗಿ ದಾಖಲಾದಂತ ಮತಗಳ ಸಂಖ್ಯೆ 3709 ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾದಂತ ಮತಗಳ ಸಂಖ್ಯೆ 114 ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಅಭ್ಯರ್ಥಿಗೆ 962 ಮತಗಳ ಮುನ್ನಡೆಯನ್ನ ನಾವಿಲ್ಲಿ ಕಾಣಬಹುದು ಶೃಂಗೇರಿ ಕ್ಷೇತ್ರದಿಂದ ಬಂದಂತ ಕರೆಗಳು ಜೊತೆಗೆ ಜನರ ಅಭಿಪ್ರಾಯದ ಮೇರೆಗೆ ಇಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಪಡೆಕೊಂಡಿದೆ ಜೆಡಿಎಸ್ ಅಭ್ಯರ್ಥಿ ಸುಧಾಕರ್ ಶೆಟ್ಟಿ ಮುನ್ನಡೆಯನ್ನ ಪಡೆಕೊಂಡಿದ್ದಾರೆ ಶಾಸಕ ರಾಜೇಗೌಡಗೆ ಶಾಕ್ ನೀಡಿದ್ದಾರೆ ಶೃಂಗೇರಿ ಕ್ಷೇತ್ರದ ಮತದಾರರು ಮತ್ತೆ ಶಾಸಕರಾಗುವ ಕನಸು ಕಾಣುತ್ತಿದ್ದಂತ ಜೀವರಾಜ್ಗೂ ಕೂಡ ಆಘಾತ ಎದುರಾಗಿದೆ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಪೈಪೋಟಿ ನಡುವೆ ಜೆಡಿಎಸ್ ಗೆ ಮಣೆ ಹಾಕಿದೆ ಶೃಂಗೇರಿಯ ಜನತೆ ಹಾಗಾದ್ರೆ ಪರ್ಸೆಂಟೇಜ್ ವೈಸ್ ನಾವು ಗಮನಿಸುತ್ತಾ ಹೋಗೋಣ ಬಿಜೆಪಿ ಗೆ ಶೇಕಡಾ 24 ಕಾಂಗ್ರೆಸ್ ಶೇಕಡಾ 32 ಜೆಡಿಎಸ್ ಶೇಕಡಾ 43 ರಷ್ಟು ಇಲ್ಲಿ ಮತಗಳನ್ನು ಪಡೆಕೊಂಡಿರುವಂತದ್ದು ಇತರೆ ಶೇಕಡಾ 1 ರಷ್ಟು ಮತಗಳು ದಾಖಲಾಗಿವೆ